ದೇವಯಾನಿ. ದೇವಯಾನಿ ಅಂದ ತಕ್ಷಣ ತಲೆಯಲ್ಲಿ ಬರುವಂಥದ್ದು ನಮ್ಗೆ ಯಾವ ನಾಟಕ ನೆನಪು ಮಾಡ್ಕೊಳ್ಳಿ? ಯಯಾತಿ. ಯಯಾತಿ ನಾಟಕದಲ್ಲಿ ಸೊ ನಾವು ದೇವಯಾನಿ ಏನು ನೋಡ್ತಾರೆ, ನಮ್ಮ ಜೊತೆ ಕೂಡ ಇವತ್ತು ದೇವಯಾನಿ ಇದ್ದಾರೆ, ಬಟ್ ಆ ದೇವಯಾನಿ ಅಲ್ಲ, ಇವರು ನಮ್ಮ ಪುಟ್ಟ ದೇವಯಾನಿ. ಯಾವ ಸ್ಕೂಲ್ನವರು? ಚಿನ್ಮಯ ವಿದ್ಯಾಲಯ, ಇಂಗ್ಲಿಷ್ ಪ್ರೈಮರಿ ಸ್ಕೂಲ್. ಓಕೆ, ಇವರು ಚಿನ್ಮಯ ವಿದ್ಯಾಲಯ ಸ್ಕೂಲ್ನವರು ದೇವಯಾನಿ ಆಗಿದ್ದಾರೆ. ದೇವಯಾನಿ ಏನು ಮಾಡ್ತಿದ್ರೆ ಇವತ್ತು? ಕೃಷ್ಣನ ಆ್ಯಕ್ಟಿಂಗು, ಕಾಳಿಂಗನ್ ಕೊಳ್ಳೋದು. ಓಕೆ, ಯಾರು ಕಲಿಸ್ತಾರೆ? ಯಾರು ಕಲಿಸಿಲ್ಲ, ನಾನೇ ಕಲ್ತ್ಕೊಂಡು. ಹೌದಾ? ಸೊ ಮಮ್ಮಿ ಏನು ಮಾಡ್ತಾರೆ? ಮತ್ತೆ ಮಮ್ಮಿ ಕಲಿಸಿಲ್ವಾ? ನೀವೇ ಕಲ್ಕೊಂಡಿರೋದಾ? ಓಕೆ, ಮಾಡಿ ತೋರಿಸಿ ನೋಡೋಣ ಯಾವ ರೀತಿಯಲ್ಲಿ ಕೊಲ್ತೀರಾ ಅಂತೇಳಿ. ಸೂಪರ್ ಸೂಪರ್. ಮಗುನಿ ಹೇಳಿದೆ ಇವನ್ನೆಲ್ಲ ನಾನು ಮನೆಯಲ್ಲೇ ಕಲಿತೀನಿ ಅಂಥೇಳಿ. ಸೊ ಏನು ನೋಡಿ ಕಲಿತೀರಾ? ಏನೂ ಇಲ್ಲ, ಅದಕ್ಕೆ ಬರೀ ಕತೆ ನೋಡ್ತೀನಿ, ಆದಮೇಲೆ ಅದು ಮಾಡ್ತೀನಿ. ಸೊ ಟಿ ವಿಯಲ್ಲಿ? ಹಾಂ, ಫೋನಲ್ಲಿ ಅದು ಕತೆ, ಅದೆಲ್ಲ ಕತೆ ಎಲ್ಲ ಬರತ್ತಲ್ಲ, ಅದನ್ನು ನೋಡ್ತೀನಿ, ಆಮೇಲೆ ನಾನು ಇದು ಮಾಡ್ತೀನಿ. ಓಕೆ, ಸೊ ಫೋನಲ್ಲಿ ನೋಡಿಬಿಟ್ಟು ಇವ್ರು ಆ್ಯಕ್ಟಿಂಗ್ ಎಲ್ಲ ಕಲಿತಾರೆ. ಮತ್ತೇನು ಕಲ್ತಿದೆಯಾ? ಭರತನಾಟ್ಯಮ್ ಆ್ಯಂಡ್ ಮ್ಯೂಸಿಕ್. ಭರತನಾಟ್ಯ ಮತ್ತು ಮ್ಯೂಸಿಕ್ ಕೂಡ ಬರುತ್ತೆ. ಓಕೆ, ಸಿಂಗ್ ಮಾಡ್ತೀರಾ? ಅಂದರೆ ನಿಮ್ಗೆ ಏನು ಹಾಡು ಬರುತ್ತೆ, ಯಾವ ಹಾಡು ಬರುತ್ತೆ? ಬಾರಿ ಭಾಗ್ಯದ ನಿಧಿ. ನಾವೊಂದು ಲೈನ್ ಹಾಡಿ. ಬಾರಿ ಭಾಗ್ಯದ ನಿಧಿ ಕರವೀರ ನಿವಾ ಸಿನಿ ಸಿರಿಯೇ, ಬಾರಿ ಭಾಗ್ಯದ ನಿಧಿ ಕರವೀರ ನಿವಾ ಸಿನಿ ಸಿರಿಯೇ. ಸೂಪರ್. ಸೊ ಮೊಬೈಲ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಇರ್ತವೆ ಈಗಿನ ಕಾಲದಲ್ಲಿ. ನಮ್ಮ ಯುವಕ ಯುವತಿಯರಾಗಲಿ, ಮಕ್ಕಳಾಗಿರ್ಬೋದು, ಮೊಬೈಲಲ್ಲಿ ಬೇಡವಾದ ಕಾರ್ಯಕ್ರಮಗಳನ್ನು ನೋಡ್ತವೆ. ಆದರೆ ಈ ಮಗು, ವಿಶೇಷ ಮಗು, ಇದು ಮೊಬೈಲ್ ಮೂಲಕ ತನ್ನ ಆ್ಯಕ್ಟಿಂಗ್ನ ಕಲಿತಾ ಇದೆ, ಹಾಡುಗಳನ್ನು ಕಲಿತಾ ಇದೆ, ಇನ್ನು ಅನೇಕ ಚಟುವಟಿಕೆಗಳನ್ನು ಕಲಿತಾ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆಲ್ಸೋ, ಜೊತೆಗೆ ಇಲ್ಲಿ ಮಾಡುತ್ತಿರುವಂತಹ ಕಾರ್ಯಕ್ರಮ ಕಲಿಸೋ.